ಬೆಂಗಳೂರಿನ ನಮ್ಮ ಅತ್ಯಂತ ಪ್ರಸಿದ್ಧ ಕಲಾವಿದರು ನಮ್ಮವರೇ ಆದಂತಹ ಜಗದೀಶ್ ಅವರು ರಾಘವೇಂದ್ರ ಸ್ವಾಮಿಗಳವರ ಸಮಗ್ರ ಚರಿತ್ರೆಯ ಮುಖ್ಯ ಘಟ್ಟಗಳನ್ನು ಆಯ್ದು ರಾಯರನ್ನು ಸ್ಮರಿಸಿ ಅವರನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಅವರ ರೂಪವನ್ನು ಉತ್ತಮವಾದ ರೀತಿಯಲ್ಲಿ ತಮ್ಮ ಕುಂಚದಿಂದ ಒಂದು ವಿಶೇಷವಾದ ಮೆರುಗನ್ನು ನೀಡಿ ರಾಯರ ಒಂದು ಸ್ವರೂಪ ರಾಯರ ಚರಿತ್ರೆಯ ಒಂದು ಮಾಹಿತಿಯನ್ನು ಜನಸಾಮಾನ್ಯರಿಗೂ ಕೂಡ ಯಾವ ಅಕ್ಷರಗಳು ಬರದೇ ಇರುವಂತಹವರಿಗೂ ಕೂಡ ಅವರ ಭಾವಚಿತ್ರಗಳನ್ನು ನೋಡುವ ಮೂಲಕ ಅವರಲ್ಲಿ ಭಕ್ತಿ ಅವರ ಮಹಿಮೆ ಅವರ ಚರಿತ್ರೆಯ ಅರಿವು ಆಗುವಂತಹ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ 24 ಚಿತ್ರಗಳನ್ನು ರಾಯರ ಚರಿತ್ರೆಯ ವಿಶೇಷ ಘಟ್ಟವನ್ನು ಅವರು ಚೆನ್ನಾಗಿ ಬಿಡಿಸಿದ್ದಾರೆ. ಅವುಗಳನ್ನು ನೋಡಿದಾಗ ನಮಗೆ ಅವು ಚಿತ್ರಗಳು ಅಂತ ಭಾಸವಾಗದೆ ಕೇವಲ ರಾಘವೇಂದ್ರ ಸ್ವಾಮಿಗಳವರ ಒಂದು ಒಡನಾಟದಲ್ಲಿ ನಾವಿದ್ದೇವೆ ಅನ್ನುವಂತಹ ಭಾಸ ನಮಗಾಗುವ ನಿಟ್ಟಿನಲ್ಲಿ ಉತ್ತಮವಾದ ರೀತಿಯಲ್ಲಿ ಆ ಚಿತ್ರಗಳನ್ನು ಮಾಡಿದ್ದಾರೆ. ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾದಂತಹ ಅನಿಲ್ ಕುಮಾರ್ ಲಕ್ಷ್ಮೀ ಗ್ರೂಪ್ ಆಫ್ ಇಂಡಸ್ಟ್ರಿ ಅವರ ಮುಖ್ಯಸ್ಥರಾದಂತಹವರು ಅದಕ್ಕೆ ಪ್ರೋತ್ಸಾಹವಾಗಿ ಆ ಚಿತ್ರಗಳನ್ನು ಉತ್ತಮವಾದ ರೀತಿಯಲ್ಲಿ ತಯಾರಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಆರ್ಥಿಕ ನೆರವನ್ನು ನೀಡಿ ಜಗದೀಶ್ ಅವರ ಒಂದು ಕಲಾಕೃತಿ ರಾಘವೇಂದ್ರ ಸ್ವಾಮಿಗಳವರ 346ನೇ ವರ್ಷದ ಆರಾಧನಾ ನಿಮಿತ್ತವಾಗಿ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಭಕ್ತರೆಲ್ಲರೂ ಕೂಡ ಅತ್ಯಂತ ಭಕ್ತಿಭಾವದಿಂದ ರಾಯರನ್ನು ಮನಸ್ಸಿನಲ್ಲಿ ನೆನೆದು ಆ ರೂಪವನ್ನೇ ಚಿತ್ರದಲ್ಲಿ ನೋಡುವಂತಹ ಒಂದು ಭಾಗ್ಯ ಈ ಕ್ಷೇತ್ರದಲ್ಲಿ ಒದಗಿ ಬಂದಿದೆ. ಇದಕ್ಕೆ ನಮ್ಮ ಜಗದೀಶ್ ಅವರು ಮತ್ತು ಅವರ ಕುಟುಂಬ, ಅದೇ ರೀತಿಯಾಗಿ ಅವರ ಎಲ್ಲ ಬಳಗದವರು ಅನಿಲ್ ಕುಮಾರ್ ಅವರು ಮತ್ತು ಅವರ ಬಳಗದವರು ಇವರಿಗೆಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ಹಿತೋಪ್ಯತಿ ಶೈವಾದ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ನೀಡುವ ಮೂಲಕ ಅವರಿಂದ ಮತ್ತಷ್ಟು ರಾಯರ ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಪಂಚದ ರಾಮಕೃಷ್ಣಾದಿ ಅವತಾರಗಳ ಚಿತ್ರಗಳು ಮೂಡಿ ಬರಲಿ ಎಂಬುವಂತಹ ಒಂದು ಶುಭಾಶೀರ್ವಾದವನ್ನು ಮಾಡ್ತಾ ಅವರಿಗೆ ಮತ್ತು ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೇವೆ.